ಜಸ್ಟ್ ನಾನು ನಿಮ್ಮದೇ ಒಂದು ಒನ್ ಆಫ್ ದ ಪ್ರೋಗ್ರಾಮ್ ನನ್ನ ಬಗ್ಗೆ ಮಾತಾಡಿದ್ದು ನಾನು ಯಾರೋ ನನಗೆ ಫಾರ್ವರ್ಡ್ ಮಾಡಿದ್ರು. ಅದರಲ್ಲಿ ಆ ಒಂದು ಪ್ರೋಗ್ರಾಮ್ ಉದ್ದಕ್ಕೂ ನೀವೊಂದು ಮಾತನ್ನ ರಿಪೀಟ್ ಮಾಡಿರ್ತೀರಾ, ಮಾಡ್ತೀರ ಟೆಲಿಕಾಸ್ಟ್ ಮಾಡ್ತೀರಾ ಈಗ ನಾನು ಹೇಳೋದನ್ನ? ಓಕೆ, ಅದರಲ್ಲಿ ನೀವು ನನ್ನ ರಾಜಕಾರಣದ ನಡೆಯ ಬಗ್ಗೆ ಒಂದು ವಿಮರ್ಶೆ ಮಾಡಿ ಅದರಲ್ಲಿ ನೀವು ಪದೇ ಪದೇ ಹೇಳಿದ್ದೀರಾ, ಸುಮಲತಾ ಅವರು ಗೆದ್ದ ನಂತರ ಪ್ರತಿ ಗ್ರಾಮಕ್ಕೆ ಪ್ರತಿ ಹಳ್ಳಿಗೆ ಪ್ರತಿ ಮನೆಗೆ ಹೋಗಿ ಥ್ಯಾಂಕ್ಸ್ ಹೇಳುವಂಥ ಮಾತನ್ನು ಅವರು ಮಾಡಿಲ್ಲ, ಮಾಡಿದ್ದಿದ್ರೆ ಅವರ ರಾಜಕಾರಣದ ಒಂದು ಈ ಒಂದು ಪೊಸಿಷನ್ನು ಬೇರೆ ರೀತಿ ಇರ್ತಾ ಇತ್ತು ಅನ್ನೋಂಥ ಮಾತನ್ನು ನೀವು ಹೇಳಿದ್ದೀರಿ. ಖಂಡಿತ, ಪ್ರತಿ ಮನೆಗೆ ಹೋಗಿ ಥ್ಯಾಂಕ್ಸ್ ಹೇಳೋದು ಫಿಸಿಕಲಿ ಇಂಪಾಸಿಬಲ್. ಫಸ್ಟ್ ಆಫ್ ಆಲ್, ರಾಜಕಾರಣದಲ್ಲಿ ಕೆಲವರು ತೋರ್ಪಡೆ ರಾಜಕಾರಣ ಮಾಡ್ತಾರೆ, ಕೆಲವರು ಸಿನ್ಸಿಯರ್ ಆಗಿ ಮಾಡ್ತಾರೆ, ಆ ಕೆಲವರು ತುಂಬ ಕಡಿಮೆ ಇದೆ ಇವತ್ತಿನ ಕಾಲಕ್ಕೆ. ಒಂದು ಕಾಲದಲ್ಲಿದ್ದರು, ನಾನು ನೋಡಿದಂಗೆ ಅಂಬರೀಷ್ ಇದ್ದರು ಆ ರೀತಿ, ಅವರು ಒಂಥರ ಬಿಂದಾ ಸ್ಟೈಲಲ್ಲಿ ಮಾಡಿದ್ರು. ಸೊ ಜನ ಅಷ್ಟೊಂದು ಅವ್ರನ್ನ ಸೀರಿಯಸ್ ರಾಜಕಾರಣಿ ಅಂತ ಅಂದ್ಕೊಂಡಿಲ್ಲ. ಬಟ್ ಅವರಷ್ಟು ಸೀರಿಯಸ್ ರಾಜಕಾರಣಿ ಯಾರೂ ಇರಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದರೆ ಅವ್ರು ಮಾಡಿರೋ ಕೆಲಸ ಇವತ್ತಿಗೂ ಹಳ್ಳಿ ಹಳ್ಳಿಗೆ ನನಗೆ ಹೋದಾಗ ಜನ ತೋರಿಸ್ತಾರೆ, ಯಾವತ್ತು ಇದು ನನಗೆ ಗೊತ್ತಿಲ್ವಲ್ಲ, ಯಾವಾಗ ಈ ಟೈಮ್ ಸಿಕ್ಕಿದ್ದು, ಅವ್ರು ಯಾವಾಗ ಲೈಫ್ನ ಎಂಜಾಯ್ ಮಾಡ್ತಿದ್ರು, ಫ್ರೆಂಡ್ಸ್ ಜೊತೆಯಲ್ಲಿ ಇರ್ತಾಯಿದ್ರು, ಒಂಥರ ಕೇರ್ ಫ್ರೀ ಆಗಿದ್ದರು, ಇದಕ್ಕೆಲ್ಲ ಯಾವಾಗ ಟೈಮ್ ತೆಗೆದ್ರು, ಎಲ್ಲಿಂದ ದುಡ್ಡು ಎಲ್ಲಿಂದ ಅನುದಾನ ತಂದರು, ಆ್ಯಸ್ ಎನ್ ಎಂ ಪಿ ಐ ನೋ ಎಷ್ಟು ಲಿಮಿಟೆಡ್ ನಮಗೆ ಸಿಗುತ್ತೆ, ಇದೆಲ್ಲ ಅವರು ಮಾಡಿದರು. ಅದು ಅವರ ದಟ್ ವಾಸ್ ಹಿಸ್ ವೇ ಆಫ್ ಸೇಯಿಂಗ್ ಥ್ಯಾಂಕ್ಸ್. ಅದು ನಮ್ಮ ಸ್ಫೂರ್ತಿ. ಇವಾಗ 4 ವರ್ಷಗಳಿಂದ ನಾನೇನೇನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ, ಈ 4 ವರ್ಷಗಳಲ್ಲಿ 2 ವರ್ಷ ನಮಗೆ ಕೋವಿಡ್ ಅನ್ನೋ ಒಂದು ಇದರಿಂದ ಎಷ್ಟೋ ಒಂದು ಸೆಟ್ ಬ್ಯಾಕ್ ಆಯಿತು. ಆ ಸೆಟ್ ಬ್ಯಾಕ್ ಟೈಮಲ್ಲಿ ನಮಗೆ ಫಂಡ್ಸ್ ಇಲ್ಲ, ಎಂ ಪಿ ಫಂಡ್ಸ್ನ ಕೇಂದ್ರ ಸರ್ಕಾರ 2 ವರ್ಷಕ್ಕೆ ಕ್ಯಾನ್ಸಲ್ ಮಾಡಿದ್ರು, ರದ್ದುಪಡಿಸಿದ್ರು. ಎಲ್ಲಿಂದ ನಾನು ಫಂಡ್ಸ್ ತರೋದು? ಪ್ರತಿ ಕಡೆಯೂ ನನಗೆ ಎಷ್ಟೊಂದು ಅರ್ಜಿಗಳು ಬರುತ್ತೆ, ಎಷ್ಟೊಂದು ರಿಕ್ವೆಸ್ಟ್ ಬರುತ್ತೆ. ಇಡೀ ಜಿಲ್ಲೆ ಪ್ರವಾಸ ಮಾಡುವಾಗ 1000, ನಮಗೆ ಈವರೆಗೂ 1 ತಿಂಗಳಿಗೆ 1000 ರಿಕ್ವೆಸ್ಟ್ ಬರುತ್ತೆ ಸಮುದಾಯ ಭವನಕ್ಕೆ, 20 ಲಕ್ಷ ಕೊಡಿ. ನಮಗೆ 1 ತಾಲೂಕಿಗೆ 60 ಲಕ್ಷ ಎಂ ಪಿ ಫಂಡ್ ಬರೇ ಬಂದ್ರೂ 5 ಕ್ರೋರ್ಸ್ ಅಂದರೆ ಪರ್ 8 ತಾಲೂಕು ಅಂದರೆ 60 ಲಕ್ಷ. 60 ಲಕ್ಷದಲ್ಲಿ ನೀವೇನು ಮಾಡೋಕ್ಕೆ ಸಾಧ್ಯ ಹೇಳಿ? ಬಟ್ ಒಂದು ಫ್ಯೂ ಸ್ಟೆಪ್ಸು ನಾನಿನ್ನು ಮುಂದೆ ಹೋಗಿ ನನ್ನ ಶಕ್ತಿ, ನಾನು ಮಿನಿಸ್ಟರ್ಸ್ನ ಮೀಟ್ ಮಾಡಿ, ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್ನ ಮೀಟ್ ಮಾಡಿದ್ದೀನಿ, ಇಲ್ಲಿ ಸರ್ಕಾರದ ಜೊತೆ ನಾನು ಹೋರಾಟ ಮಾಡಿದರೆ ಫೈಟ್, ಲಿಟ್ರಲಿ ಫೈಟ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ಸಿ ಎಂನ ನಾನು ಬಿಡಲ್ಲ, ಅಷ್ಟು ನಾನು ಫೈಟ್ ಮಾಡ್ತೀನಿ. ಇದೆಲ್ಲ ತಂದು ನಾನು ನನ್ನ ಕೈಲಾದಷ್ಟು, ಈಗ ಮೈ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ಅಕ್ರಮ ಗಣಿಗಾರಿಕೆ, ಅದಕ್ಕಿಂತ ರಿಸ್ಕಿ ಒಂದು ಇದನ್ನು ನೀವು ತಗೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಆ ಒಂದು ವಿಷಯನ ನಾನು ತಗೊಂಡು ಹೋರಾಟ ಮಾಡಿದ್ದು, ಅದರಲ್ಲಿ ಎಷ್ಟು ರಿಸ್ಕ್ ಇದೆ ಅನ್ನೋದು ಬಹುಶಃ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ಜನರನ್ನು ನಾನು ಎನಿಮೀಸ್ ಮಾಡ್ಕೋಬೇಕಾಗಿ ಬಂತು ಆ ವಿಷಯಕ್ಕೆ ಅಂತ. ಆಮೇಲೆ ನಾನು ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವ್ರನ್ನ ಒಂದು ಮೀಟ್ ಮಾಡಿದಾಗ ಅವ್ರು ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ದೆನ್ ಹೀ ಸ್ಪೋಕ್ ಅಬೌಟ್ ಹಿಸ್ ಎಕ್ಸ್ಪೀರಿಯನ್ಸ್, ಅವರು ಅಲ್ಲಿ ಬಳ್ಳಾರಿಯಲ್ಲಿ ಮಾಡಿರೋ ಒಂದು ಹೋರಾಟ ಅವ್ರದನ್ನು ಕೇಳಿಬಿಟ್ಟು ನಮ್ದೇನೂ ಇಲ್ಲ ಅನ್ನಿಸ್ಬಿಡ್ತು. ಅಷ್ಟೊಂದು ಅದು ಒಂದು ಮಹಾನ್ ಹೋರಾಟ ಅದು. ಅದೇ ಟೈಮಲ್ಲಿ ಇದೇ ಕುಮಾರಸ್ವಾಮಿ ಅವರು ಅವ್ರ ಬಗ್ಗೆನೂ ಕೆಟ್ಟದಾಗಿ ಕಾಮೆಂಟ್ಸ್ ಮಾಡಿರೋ ವಿಷಯವನ್ನು ಅವ್ರು ನನಗೆ ಹೇಳಿದ್ರು. ಆವಾಗ ನನಗೆ ಒಂದು ರೀತಿ ಕಣ್ಣು ಓಪನ್ ಆದಂಗೆ ಆಯಿತು, ಓಹೋ ಇದು ಎಲ್ಲ ಕಡೆ ಮಾಮೂಲಿನೇ, ಇವರು ಎಲ್ಲಿ ಅವರನ್ನು ಯಾರಾದರೂ ಅವ್ರ ವಿಷಯಗಳನ್ನ ಓಪನ್ ಮಾಡಿ ಜನಕ್ಕೆ ಎಕ್ಸ್ಪೋಸ್ ಮಾಡ್ತಾರೋ ಅವ್ರಿಗೆಲ್ಲ ಈ ರೀತಿ ಟಾರ್ಗೆಟ್ ಮಾಡೇ ಮಾಡ್ತಾರೆ ಅನ್ನೋದು ನನಗೂ ಅರಿವಾಯಿತು. ಸೊ ಈ ಅಕ್ರಮ, ಫಿನಿಶ್ ಇಟ್, ಅಕ್ರಮ ಗಣಿಗಾರಿಕೆ ಏನಿದೆ ಅದರ ವಿರುದ್ಧ ನಾನು ಹೋರಾಟ ಮಾಡಿ ಮೈನಿಂಗ್ ಆಫೀಸರ್ಸ್ನ ಪದೇ ಪದೇ ಟಾಸ್ಕ್ ತಗೊಂಡು ದಿಶಾ ಸಭೆಯಲ್ಲಿ ಒಂದಷ್ಟು ರಾಯಲ್ಟೀಸ್ನ ಕಟ್ಟದೇ ಇರೋ ಸ್ಟಬ್ಬನ್ ದೇವರ್ ನೇವ್ ನಾಟ್ ಪೇಯಿಂಗ್, ಅದನ್ನು ಕಟ್ಟಿ 60 ಅದರಲ್ಲಿ ನಮಗೆ ಡಿಸ್ಟ್ರಿಕ್ಟ್ಗೆ ಕೊಡ್ತಾರೆ ಮಿನರಲ್ ಫಂಡ್ ಅಂತ. ರಾಯಲ್ಟೀಸ್ ಬರೀ ರಾಜ್ಯ ಸರ್ಕಾರಕ್ಕಲ್ಲ, ನಮ್ಮ ಪಾಲಿಗೆ ಒಂದಷ್ಟು ಬರುತ್ತೆ ಎಮ್ ಎಲ್ ಎಸ್ ಆ್ಯಂಡ್ ಎಮ್ ಪಿಸ್ಗೆ. ಅದರಲ್ಲಿ 60 ಲಕ್ಷ ನಾನು ಅಲ್ಲಿಂದ ತರಿಸಿ ಕೋವಿಡ್ ಟೈಮಲ್ಲಿ ಎಮರ್ಜೆನ್ಸಿ ಇದಕ್ಕೆ ಅಂತ ಅದನ್ನು ಬಳಸೋಕ್ಕೆ ನಮಗೆ ಸಾಧ್ಯ ಆಯಿತು. ಸೊ ದಿಸ್ ಇಸ್ ಮೈ ವೇ ಆಫ್ ಸೇಯಿಂಗ್ ಥ್ಯಾಂಕ್ಸ್ ಟು ಪೀಪಲ್. ಮನೆ ಮನೆಗೆ ನನ್ನ ಕೆಲಸ ತಲುಪಬೇಕು, ನಾಟ್ ಸುಮಲತಾ ಅಂಬರೀಷ್ ಇನ್ ಪರ್ಸನ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ನನ್ನ ವೇ ಆಫ್ ಸೇಯಿಂಗ್ ಥ್ಯಾಂಕ್ಸ್ ಇಸ್ ಮೈ ವರ್ಕ್.
ಕೆಲಸದ ರೂಪದಲ್ಲಿ ತಲುಪಿದ್ದೇನೆ. ನೀವು ನೋಡಿರ್ತೀರಾ ರಾಜಕಾರಣಿಗಳು ಮದುವೆಗೆ, ನಾಮಕರಣಕ್ಕೆ, ಸಾವುಗೆ ಇದಕ್ಕೆ ಮಾತ್ರ ಹೋಗ್ತಾ ಇರ್ತಾರೆ. ನಾನು ಮೋಸ್ಟ್ಲಿ ಅವಾಯ್ಡ್ ಮಾಡ್ತೀನಿ. ನನಗೆ ಗೊತ್ತು ಅವ್ರಿಗೆ ಸ್ವಲ್ಪ ನೋವಾಗತ್ತೆ, ಬೇಜಾರಾಗತ್ತೆ ಅಂತ ನನಗೆ ಗೊತ್ತು. ಬಟ್ ನಾವು ಅದನ್ನೇ ಅಭ್ಯಾಸ ಮಾಡಿಕೊಂಡ್ರೆ ನಮಗೆ ಕೆಲಸ ಮಾಡೋಕ್ಕೆ ಟೈಮ್ ಇರಲ್ಲ. ಒಂದು ಇನ್ನೊಂದು ಏನಂದರೆ ದೆನ್ ದೇ ಆರ್ ವಿ ಆರ್ ಬಿಕಮಿಂಗ್ ದ ಯೂಶುವಲ್ ಪಾಲಿಟಿಷಿಯನ್. ನಾವು ಕೆಲಸ ಮಾಡದೇ ಇದ್ದರೂ ಪರವಾಗಿಲ್ಲ, ಒಂದು ಮದುವೆಗೆ ಹೋಗಿ ಒಂದು ನಾಲ್ಕು ಅಕ್ಷತೆ ಕಾಳು ಹಾಕಿ ಬರ್ಬೋದು, ಅಥವಾ ಒಂದು ಸಾವಿಗೆ ಹೋಗಿ ಅಲ್ಲಿ ಏನೋ ಸಂತಾಪ ಸೂಚಿಸಿ ಒಂದು ಫೋಟೋ ಹೊಡ್ಕೊಂಡು ಬರ್ಬೋದು. ಐ ವಾಂಟ್ ಟು ಚೇಂಜ್ ದಟ್. ಐ ಡೋಂಟ್ ವಾಂಟ್, ಐ ಆಮ್ ನಾಟ್ aiming to become a regular politician. ಅದನ್ನು ನೋಡಿದ್ರೆ ನನಗೆ ಆ್ಯಕ್ಚುಲಿ ಐ ಆಮ್ ವೆರಿ ಅವರ್ಸ್ ಟು ದಟ್. ನನಗೆ ಇಷ್ಟನೇ ಆಗೋದಲ್ಲ ಆ ರೀತಿಯ ರಾಜಕಾರಣ. ಬಟ್ ನೇರವಾಗಿ ಹೇಳ್ತೀರಿ, ಸಂಸದಿಯಾಗಿ ಮಾಡುವಂಥ ಜವಾಬ್ದಾರಿಗಳನ್ನ ನಿರ್ವಹಣೆ ಮಾಡ್ತೀನಿ, ರಾಜಕಾರಣಿಯಾಗಿ ಇತ್ತೀಚೆಗೆ ಮಾಡುವಂತಹ ಈ ಎಲ್ಲ ಕಡೆ ಭೇಟಿ ಕೊಡುವಂಥ ರಾಜಕಾರಣದ ಅವಶ್ಯಕತೆ ಇಲ್ಲ, ಸಂಸದೀಯ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡಿದ್ದೀನಿ ಅಂತ ಹೇಳ್ತೀನಿ. ಹೌದು.